ಚೇರ್ ಕೊಡ್ರಪ್ಪ ಚೇರ್ ಹಾಕೊಂಡ ಮತ್ತೆ ಯಾವೂರು ಕುಶಾಲ ನಗರ ಮಡಿಕೇರಿ ಮಡಿಕೇರಿ ಕುಶಾಲ ನಗರನ ಸೇಮ್ ಗಡ್ಡಪ್ಪನ ತರ ಇದ್ದೀರಾ ನೀವು ಗಡ್ಡಪ್ಪ ಗೊತ್ತಾ ಪಿಕ್ಚರ್ ಅಲ್ಲಿ ಮಾಡ್ತಾರೆ ಗಡ್ಡಪ್ಪ ಅಂತ ಫೇಮಸ್ ಅವರು ಎಂಟಿ ಮಕ್ಕಳು ಯಾರು ಇಲ್ಲ ಮದುವೆ ಮಾಡ್ಕೊಂಡಿಲ್ಲ ಮದುವೆ ಮಾಡ್ಕೊಂಡಿಲ್ಲ ಯಾಕೆ ಮತ್ತೆ ಇಷ್ಟು ದಿನ ಎಲ್ಲಿ ಊಟ ಮಾಡ್ತಾ ಇದ್ರಿ ಎಲ್ಲಿ ಮಲಗ್ತಾ ಇದ್ರಿ ಆಟೋದಲ್ಲಿ ಯಾಕೆ ಮನೆ ಮಠ ಇಲ್ಲ ಹಾ ಮನೆ ಮಠ ಇಲ್ಲ ಅಣ್ಣ ತಮ್ಮ ಯಾರು ಇಲ್ಲ ಸರ್ ಬಂಧು ಬಳಗ ಊರೊಳಗೆ ಇದ್ದಾರೆ ಹಾ ತಮಿಳುನಾಡು ಒಳಗೆ ಇದ್ದಾರೆ ಹಾ ತಮಿಳುನಾಡು ನಿಮ್ಮ ಸ್ವಂತ ಊರು ನಾವು ನಮ್ಮ ಬೆಂಗಳೂರು ಹಾ ಬೆಂಗಳೂರು ಸ್ವಂತ ಹಾ ಅಲ್ಲಿ ಇರೋದು ನಮ್ಮ ತಂಗಿಗಳು ಇದ್ದಾರೆ ಹೌದಾ ನಿಮ್ಮ ತಂಗಿ ಮನೆ ಕಳಿಸಿದ್ರೆ ಹೋಗ್ತೀರಾ ಅವರೇ ಬಡವರು ಸರ್ ಅವರು ಬಡವರೇ ನೋಡ್ಕೊಳ್ಳಲ್ಲ ಯಾಕೆ ಮದುವೆ ಆಗಿಲ್ಲ ಇಷ್ಟು ವರ್ಷ ಏನೋ ಸರ್ ಗೊತ್ತಿಲ್ಲ ಅಲ್ಲ ಮದುವೆ ಯಾಕೆ ಆಗಿಲ್ಲ ಮದುವೆ ಮದುವೆ ಜ್ಞಾನ ಇಲ್ಲ ಇಷ್ಟ ಇಲ್ಲ ಮದುವೆ ಆಗಕ್ಕೆ ಯಾಕೆ ಪಾಪ ಮದುವೆ ಆಗಿ ತುಂಬಾ ಜನ ಒದ್ದಾಡ್ತಾರೆ ಅದಕ್ಕೆ ಕೇಳಲ್ಲ ವಾಚ್ ಲೇಡೀಸ್ ವಾಚ್ ಕಟ್ಟಿದ್ರ ಮತ್ತೆ ಮದುವೆ ಇಷ್ಟ ಇಲ್ಲ ಅಂತ ಏನೋ ತಗೊಂಡಿದ್ದೀ ಹಾ ಏನೋ 50 ರೂಪಾಯಿ ಕೊಟ್ಟು ತಗೊಂಡಿದ್ದೀ 50 ರೂಪಾಯಿ ಕೊಟ್ಟು ತಗೊಂಡ್ರ ಎಲ್ಲ ತಗೊಂಡ್ರೆ 50 ರೂಪಾಯಿ ಕೊಟ್ಟಿ ಎಲ್ಲಿ ತಗೊಂಡ್ರಿ ಅಂಗಡಿಯಲ್ಲಿ ಕೊಟ್ಟರ ವಾಚ್ ಅಂಗಡಿಯೊಳಗೆ ಕೊಟ್ಟರು ಹೌದಾ ಕೊಡ್ತಿರೋದು ಕೊಟ್ಟರು ಈಗ ಹಂಗೆ ಕೆಲಸ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಹ್ಞೂ 78 ವಯಸ್ಸು ಆಯ್ತು 78 ವರ್ಷನಾ ನಿಮ್ಮ ಕಾಲ್ ಭಾಗನೂ ಬತ್ತಲ್ಲ ನಾವು 78 45 ಗುಟ್ಟಿದ್ದು ಲೆಕ್ಕ ಹಾಕಿ 45 ಎಷ್ಟನೇ ಕ್ಲಾಸ್ ಓದಿದ್ದೀರಾ ಏನು ಓದಿಲ್ಲ ಸರ್ ಹುಟ್ಟಿದ್ದು ತಮಿಳ್ನಾಡಲ್ಲ ಇಲ್ಲ ಕರ್ನಾಟಕದಲ್ಲಿ ಇರಪ್ಪ ಇರಪ್ಪ ಈಗ ನಿಮ್ಮ ಸಂಬಂಧಿಕರು ಯಾರು ಇದ್ರೆ ಬಂದು ಕರ್ಕೊಂಡೋದ್ರೆ ಹೋಗ್ತೀರಾ ಯಾರು ಬರಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಾ ಈಗ ಮತ್ತೆ ಜೀವನ ಹೆಂಗೆ ಮುಂದೆ ಇಷ್ಟು ದಿನ ಊಟ ತಿಂಡಿಗೆ ಏನು ಮಾಡ್ತಿದ್ರಿ ಮಲ್ಕೊಳ್ಳೋದೆಲ್ಲ ಮಲ್ಕೊಳ್ಳೋದು ಆಟದಲ್ಲಿ ಬಿಟ್ಬಿಡ್ತಾರ ಮಲ್ಕೊಳಕ್ಕೆ ಗೊತ್ತಿರೋರು ಬಿಟ್ಬಿಡ್ತಾರೆ ಮಲ್ಕೊಳ್ಳಿ ಬಿಡು ಅಂತ ಕಷ್ಟ ಆಗಲ್ಲ ಆಟದಲ್ಲಿ ಮಲ್ಕೊಳಕ್ಕೆ ಅಲ್ಲ ಇಬ್ಬಿಬ್ರು ಮನಿಕೊಳಕ್ಕೆ ಮೂರು ಜನ ಮನಿಕೊಳಕ್ಕೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ತಾರೆ ಅದಕ್ಕೆ ಕೇಳ ಸ್ನೇಹಿತರ ನಮಸ್ಕಾರ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ವ್ಯಕ್ತಿ ಯಾರು ಅಂತ ನಂಗೆ ಗೊತ್ತಿಲ್ಲ ತುಂಬ ಬೇಜಾರಾಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವರು ವಾರಸ್ದಾರರು ಇದಾರೋ ಇಲ್ವೋ ಗೊತ್ತಿಲ್ಲ ಇವ್ರು ಹೇಳ್ತಿದ್ದಾರೆ ಇಲ್ಲ ಅಂತ ಸೊ ಈ ವಿಡಿಯೋ ಏನೋ ಶೇರ್ ಆದರೆ ಮಡಿಕೇರಿ ಸೈಡ್ ಅವರು ಅಂತ ಹೇಳ್ತಾ ಇದ್ದಾರೆ ಏನಾದರೂ ಈ ವಿಡಿಯೋ ಶೇರ್ ಆದರೆ ಅಟ್ಲೀಸ್ಟು ಅವ್ರ ಮನೆಯವ್ರಿಗೆ ಯಾರಿಗಾರ ತಲುಪೋ ಚಾನ್ಸಸ್ ಇರುತ್ತೆ ತಲುಪಿದ್ರೆ ಬಂದು ಕರ್ಕೊಂಡು ಹೋಗೋ ಸಾಧ್ಯತೆಯೂ ತುಂಬ ಇರುತ್ತೆ ಆಮೇಲೆ ಇವ್ರು ಯಾರೋ ಏನೋ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಬಟ್ ಯಾರು ಇಲ್ಲದವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನಾವಿದ್ದೀವಿ ಅಂತ ಸೊ ಬೇಜಾರಾಗುತ್ತೆ ಪಾಪ ಅವರು ಇಷ್ಟು ವಯಸ್ಸಾಗಿದೆ 78 ವರ್ಷ ಅಂತೆ ಬೀದಿಲಿ ಮಲಗ್ತಾ ಯಾರಾದರೂ ಕೊಟ್ಟಿದ್ದು ಊಟ ತಿಂತ ಜೀವನ ಕಳೀತಾ ಇದ್ದಾರೆ ಬೀದಿಲಿ ಮಲಗಬಾರ್ದು ಅನಾಥವಾಗಿ ಯಾರೂ ಇರಬಾರ್ದು ಕೊನೆ ಕಾಲದಲ್ಲಿ ನಮ್ಗೆ ಯಾರೂ ಇಲ್ಲ ಅಂತ ಅನ್ಕೊಬಾರ್ದು ಸೊ ನಾವಿದ್ದೀವಿ ಇಂಥವ್ರಿಗೆ ಸೊ ಇರ್ತೀರ ಈಗ ಆಶ್ರಮದಲ್ಲಿ ಹಾಂ ಇಲ್ಲಿಂದ ಆಚೆ ಬಿಡೋಲ್ಲ ನಾವು ಬೀಗ ಹಾಕ್ಬಿಡ್ತೀವಲ್ಲ ಗೇಟ್ಗೆ ಆಚೆನೆ ಬರಲ್ಲ ಆಚೆನೆ ಬರಲ್ಲ ಆಮೇಲೆ ಹೈ ಜಂಪು ಲಾಂಗ್ ಜಂಪ್ ಎಲ್ಲ ಮಾಡಂಗಿಲ್ಲ ಇಲ್ಲಿ ಹೈ ಜಂಪು ಲಾಂಗ್ ಜಂಪ್ ಮಾಡಿದ್ರೆ ಇಷ್ಟ ಆಗ್ಬಿಡ್ತವೆ ಲೈಕ್ ಆಗಕ್ಕೂ ಮಾಡಕ್ಕೂ ಆಗಲ್ಲ ಮಾಡಕ್ಕೂ ಆಗಲ್ಲ ವಯಸ್ಸಾಯ್ತು ತಲೆ ಕೆಡ್ಸ್ಕೋಬೇಡಿ ಹೇಳಿದೆ ಸುಮ್ಮನೆ ತಮಾಷೆ ಮಾಡಿದೆ ನೀವು ನಗಬೇಕು ಅಷ್ಟೇ ನೀವು ನಗಿಸೋದು ಅಷ್ಟೇ ನಮ್ಮ ಉದ್ದೇಶ ಬೇಜಾರಿಲ್ಲಲ್ವಾ ಆರಾಮಾಗಿರಿ ಊಟ ತಿಂಡಿ ಮಾಡ್ಕೊಂಡು ಸರಿನಾ ಸಾಧ್ಯವಾದ್ರೆ ಏನು ನಿಮ್ಮ ಕೈಲಿ ಏನಾರ ಇಲ್ಲಿ ಮಾಡೋಕ್ಕಾದ್ರೆ ಮಾಡಿ ಕೆಲಸ ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡಿ ಓಕೆನಾ
ಸರಿನಾ? ಕರ್ನಾಟಕ ಜನ ತುಂಬಾ ಜನ ನೋಡ್ತಾರೆ ನಿಮ್ಮನ್ನ, ಏನ್ ಹೇಳ್ತೀರಾ ಅವರಿಗೆ? ಗಡ್ಡಪ್ಪ ತರ ಇದ್ದೀರಾ ನೀವು ನಿಜವಾಗ್ಲೂ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಇವಾಗ ಗಡ್ಡಪ್ಪನ ಏಕಿಲ್ ಕರ್ಕೊಂಡ್ಬಂದ್ರು ಅಂತ. ನಮ್ಮ ಗಡ್ಡಪ್ಪ ಅವ್ರನ್ನ ನಾನು ಡೈರೆಕ್ಟ್ ಆಗಿ ಭೇಟಿ ಆಗಿಲ್ಲ, ತಂಬೆಯಲ್ಲಿ ಬೇರೆ ಅದೇ ಹಾಕಿದ್ದೀನಿ. ಸೇಮ್ ಗಡ್ಡಪ್ಪ ಇದ್ದಂಗೆ. ಹಾ ತಮ್ಮನ ಹೆಂಗೆ ನೀವು? ಇಲ್ಲ ಸರ್. ಅಲ್ವಾ ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ, ಸಾಧ್ಯವಾದಷ್ಟು ನಮ್ಮ ಆಶ್ರಮದಲ್ಲಿ ಇವ್ರಿಗೆ ಆಶ್ರಯ ಕೊಟ್ಟಿರ್ತೀವಿ. ಇವ್ರ ಮಾಹಿತಿ ಬಗ್ಗೆ ಏನಾದರೂ ಮಾಹಿತಿ ಇದ್ರೂ ಕೂಡ ನಮ್ಗೆ ತಿಳಿಸಿ, ದೇವ್ರು ಒಳ್ಳೇದು ಮಾಡಲಿ. ಶನೇಶ್ವರ ಎಲ್ರಿಗೂ ಕಾಪಾಡಲಿ, ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.